ಒಬ್ಬ ರಾಜ ಇದ್ದ, ಅವನ ಹೆಸರು ಸುಮೇರ್ ಸಿಂಗ್ ಅಂತ. ಅವನ ರಾಣಿಯ ಹೆಸರು ಕೇತ್ಕಿ. ಕೇತ್ಕಿ ತುಂಬ ಸುಂದರವಾಗಿದ್ಲು. ಸುಮೇರ್ ಸಿಂಗ್ ಅವನ ರಾಣಿಯನ್ನ ತುಂಬ ಪ್ರೀತಿಸ್ತಿದ್ದ. ಪ್ರಜೆಗಳ ಹಿತಕ್ಕಾಗಿ ರಾಜ ಯಾವಾಗ್ಲೂ ಯೋಚನೆ ಮಾಡ್ತಿದ್ರು. ಅವನ ರಾಜ್ಯದ ಜನರು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ದುಃಖ ಇರಬಾರ್ದು, ಇದನ್ನೆಲ್ಲ ರಾಜ ಸುಮೇರ್ ಸಿಂಗ್ ಖಾತ್ರಿ ಮಾಡ್ಕೊಳ್ತಿದ್ರು. ಒಂದಿನ ರಾಜ ಅವರ ಪ್ರಜೆಗಳ ಸ್ಥಿತಿಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವರ ರಾಜ್ಯವನ್ನ ಸುತ್ತಾಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅವರು ಅವರ ರಾಣಿಗೆ ಹೇಳಿದ್ರು, ನಿಮಗಂತೂ ಗೊತ್ತೇ ಇದೆ ಮಹಾರಾಣಿ, ನಾವು ಕಾಲಕಾಲಕ್ಕೂ ಪ್ರಜೆಗಳ ಸ್ಥಿತಿಗತಿಯನ್ನು ತಿಳಿಯಲು ರಾಜ್ಯ ಪರ್ಯಟನೆ ಮಾಡುತ್ತೇವೆ. ಹೌದು ಮಹಾರಾಜರೇ, ಗೊತ್ತು ನಿಮ್ಗೆ ಈ ಪ್ರಜೆಗಳ ಮೇಲಿರುವಂತ ಪ್ರೀತಿ, ಮತ್ತೆ ನೀವೇ ಸ್ವಯಂ ಹೋಗಿ ಅವರನ್ನ ನೋಡ್ಕೊಳ್ಳೋ ರೀತಿ ನನಗೆ ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ ಹೆಮ್ಮೆ ಪಡ್ತೀನಿ. ನಾಳೆ ನಾವು ನಮ್ಮ ರಾಜ್ಯ ಪರ್ಯಟನೆ ಮಾಡಲು ನಿರ್ಧರಿಸಿದ್ದೇವೆ. ನಮ್ಮ ಜೊತೆ ನಿಮ್ಮನ್ನು ಕರೆದೊಯ್ಯಲು ನಿರ್ಧರಿಸಿದ್ದೇವೆ. ನಿಶ್ಚಯವಾಗಿ ನೀವು ಈ ಅನುಭವವನ್ನು ತುಂಬಾ ಇಷ್ಟಪಡುತ್ತೀರಾ. ಸರಿ ಮಹಾರಾಜರೇ, ಖಂಡಿತ ಬರ್ತೀನಿ. ನಮ್ಮ ಪ್ರಜೆಗಳನ್ನ ನೋಡಿ ನನಗೆ ಸಂತೋಷ ಆಗುತ್ತೆ. ಮಾರನೇ ದಿನ ಮಹಾರಾಜ ಮತ್ತೆ ಮಹಾರಾಣಿ ರಾಜ್ಯವನ್ನ ಸುತ್ತಾಡಕ್ಕೆ ಹೊರಟ್ರು. ಅವರ ರಥ ಸಾಕ್ತಾ ಇತ್ತು. ಮತ್ತವರಿಬ್ರು ಎಲ್ಲವನ್ನ ನೋಡಿ ರಾಜ್ಯ ತುಂಬಾನೇ ಸುಭಿಕ್ಷವಾಗಿದೆ ಅಂತ ಅನ್ಕೊಂಡ್ರು. ಆಗ ದಾರಿಯಲ್ಲಿ ಅವ್ರಿಗೆ ಒಬ್ಬ ರೈತ ಸಿಗ್ತಾನೆ. ಅವನಿಗೆ ತುಂಬಾ ಸುಸ್ತಾಗಿರೋದ್ರಿಂದ ನಿಧಾನವಾಗಿ ನಡೀತಿರ್ತಾನೆ. ರಾಜ ಸುಮೇರ್ ಆ ರೈತನ ಬಳಿ ಅವನ ರಥವನ್ನ ನಿಲ್ಲಿಸ್ತಾನೆ. ಅವರು ರೈತನನ್ನ ಹತ್ತಿರದಿಂದ ನೋಡಿದ್ರು. ಮತ್ತೆ, ನಮ್ಮ ಶಾಸನದಲ್ಲಿ ನಿಮ್ಮ ಜೀವನ ಹೇಗೆ ನಡೆಯುತ್ತಿದೆ? ತುಂಬಾನೇ ಚೆನ್ನಾಗಿ ನಡೆಯುತ್ತಿದೆ ಮಹಾರಾಜ. ನಾನಂತೂ ಒಬ್ಬ ಚಿಕ್ಕ ರೈತ, ಧಾನ್ಯಗಳನ್ನು ಮಾರಿ ನನ್ನ ಜೀವನ ನಡೆಸುತ್ತಿದ್ದೇನೆ. ಪ್ರತಿದಿನ ಎಷ್ಟು ಸಂಪಾದಿಸುತ್ತೀಯ, ಎಷ್ಟು ಉಳಿಸುತ್ತೀಯ? ಮಹಾರಾಜ, ಪ್ರತಿದಿನ 4 ಆಣೆಯಷ್ಟು. ಅಷ್ಟರಲ್ಲೇ ನಿಮ್ ಜೀವನ ಸಾಗುತ್ತಾ? ಇದಂತೂ ತುಂಬಾ ಕಡಿಮೆ ಇದೆ. ಇಷ್ಟು ಕಮ್ಮಿ ಹಣದಲ್ಲಿ ಹೇಗೆ ಜೀವನ ಸಾಗಿಸುತ್ತೀಯ? ಒಂದು ನನಗಾಗಿ, ಮತ್ತೊಂದು ಸಾಲದವರಿಗಾಗಿ. ಒಂದನ್ನು ಹಿಂತಿರುಗಿಸುತ್ತೇನೆ, ಮತ್ತೊಂದು ಸಾಲಕ್ಕಾಗಿ ಇಡುತ್ತೇನೆ. ಇದು ಯಾವ ರೀತಿಯ ಒಗಟು ರೈತ? ನಮಗೆ ಇದು ತಿಳಿಯುತ್ತಿಲ್ಲ, ಸ್ವಲ್ಪ ಸರಿಯಾಗಿ ಹೇಳು. ಒಂದು ಭಾಗವನ್ನು ನನಗಾಗಿ ಇಟ್ಟುಕೊಳ್ಳುತ್ತೇನೆ, ಒಂದು ಭಾಗವನ್ನು ಆಭಾರಿಯಾಗಿ ಅಂದರೆ ನನ್ನ ಹೆಂಡತಿಗೆ ನೀಡುತ್ತೇನೆ. ಮನೆಯ ಕೆಲಸ ಅವಳ ಪ್ರಯತ್ನದಿಂದಲೇ ನಡೆಯುತ್ತದೆ. ಒಂದನ್ನು ಹಿಂತಿರುಗಿಸುತ್ತೇನೆ, ಇದರ ಅರ್ಥ ಇದರ ಭಾಗವನ್ನು ನನ್ನ ತಂದೆ ತಾಯಿಯವರಿಗೆ ಅರ್ಪಿಸುತ್ತೇನೆ. ಅವರಿಂದ ನಾನು ಇಷ್ಟು ಮಟ್ಟಿಗೆ ಬೆಳೆದಿದ್ದೇನೆ, ಹೊಟ್ಟೆಪಾಡಿಗೆ ದುಡಿಯುವುದನ್ನು ಕಲಿಸಿದ್ದಾರೆ. ಒಂದನ್ನು ಸಾಲಕ್ಕಾಗಿ ಇಡುತ್ತೇನೆ, ಒಂದು ಭಾಗವನ್ನು ನನ್ನ ಮಕ್ಕಳಿಗಾಗಿ ಹೂಡಿಕೆ ಮಾಡುತ್ತೇನೆ. ಅದರಿಂದ ನನಗೆ ಅವರ ಭವಿಷ್ಯ ಕಾಣುತ್ತದೆ. ವಾ, ನೀನು ಎಷ್ಟು ಚೆನ್ನಾಗಿ ಒಗಟನ್ನು ಬಿಡಿಸಿದ್ದೀಯ. ಒಪ್ಪಿಕೊಂಡೆ, ನಾನು ನಿನಗೆ 10 ಸುವರ್ಣ ಮುದ್ರೆಯನ್ನು ನೀಡುತ್ತೇನೆ. ಆದರೆ ನೀನು ಈ ಉತ್ತರವನ್ನು ಗೌಪ್ಯವಾಗಿ ಇಡಬೇಕು, ನನ್ನ ಮುಖವನ್ನು 100 ಬಾರಿ ನೋಡುವ ತನಕ. ಆಗಲಿ ಮಹಾರಾಜರೇ, ನೀವು ಹೇಳಿದ ಹಾಗೆಯೇ ಆಗಲಿ, ನಾನು ಹಾಗೆಯೇ ಮಾಡುತ್ತೇನೆ. ಈ ಒಗಟನ್ನು ಗೌಪ್ಯವಾಗಿ ಇಡುತ್ತೇನೆ. ರಾಜ ಮತ್ತೆ ರಾಣಿ ಸಂಜೆ ರಾಜ್ಯವನ್ನ ಸುತ್ತಾಡಿ ಮನೆಗೆ ಬರ್ತಾರೆ. ಆದ್ರೆ ರಾಜ ಸುಮೇರ್ ಸಿಂಗ್ ಆ ರೈತನ ಒಗಟಿನ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ. ನಾವು ನಮ್ಮನ್ನು ಸ್ವತಃ ಬುದ್ಧಿವಂತರೆಂದು ತಿಳಿದಿದ್ದೆವು, ಆದರೆ ಒಬ್ಬ ಸಾಧಾರಣ ರೈತನ ಒಗಟನ್ನು ಬಿಡಿಸಲು ಆಗಲಿಲ್ಲ. ಮಾರನೇ ದಿನ ಸುಮೇರ್ ಸಿಂಗ್ ಆ ಒಗಟನ್ನ ದರ್ಬಾರಿಗಳ ಮುಂದಿಟ್ರು. ಒಗಟನ್ನ ಕೇಳಿ ಎಲ್ಲ ದರ್ಬಾರಿಗಳು ಬೆಬ್ಬೆರುಗಾಗ್ಬಿಟ್ರು. ಆಗ ಸುಮೇರ್ ಸಿಂಗ್ ಹೇಳ್ದ, ಇದೊಂದು ಸಾಧಾರಣ ರೈತ ಹೇಳಿದ ಒಗಟಾಗಿದೆ. ನೀವೆಲ್ಲ ರಾಜ ಆಸ್ಥಾನದವರು, ನಿಮ್ಮೆಲ್ಲರ ಬುದ್ಧಿವಂತಿಕೆ ಅವನಿಗಿಂತ ಹೆಚ್ಚಾಗಿರಬೇಕು. ಯಾರು ಉತ್ತರ ಕೊಡಕಾಗ್ಲಿಲ್ಲ. ಆದ್ರೆ ಒಬ್ಬ ಮನುಷ್ಯ ಧೈರ್ಯ ಮಾಡ್ಕೊಂಡು ಹೇಳ್ತಾನೆ, ಮಹಾರಾಜರೇ, ನನಗೆ 24 ಗಂಟೆಗಳ ಸಮಯ ಸಿಕ್ಕಿದರೆ ನಾನು ನಿಮ್ಮ ಒಗಟಿನ ಉತ್ತರವನ್ನು ಹುಡುಕಿ ತರುತ್ತೇನೆ. ಆಗಲಿ, ನಾನು ನಿಮಗೆ ನಾಳೆಯವರೆಗೆ ಅವಧಿ ನೀಡುತ್ತೇನೆ. ನೀವು ನನಗೆ ಒಗಟಿನ ಸರಿಯಾದ ಉತ್ತರ ಕೊಟ್ಟರೆ ನಿಮಗೆ ಒಳ್ಳೆಯ ಪುರಸ್ಕಾರ ನೀಡುತ್ತೇವೆ. ಮಹಾರಾಜರು ಹೇಳುತ್ತಿದ್ದರು ಈ ಒಗಟು ಒಬ್ಬ ರೈತ ಹೇಳಿದನು ಎಂದು. ನನಗೆ ರಾಜ್ಯದ ರೈತರಲ್ಲಿ ಆ ರೈತನನ್ನು ಹುಡುಕಬೇಕು. ಹಾ, ಒಂದು ವೇಳೆ ಅವನು ಸಿಕ್ಕಿಬಿಟ್ರೆ ನನ್ನ ಕೆಲಸ ಆದ ಹಾಗೆ. ಆ ಮನುಷ್ಯ ಆ ರೈತನನ್ನ ಹುಡುಕೊಂಡು ಹೊರಟೇ ಬಿಟ್ಟ. ಎಷ್ಟೇ ಹುಡುಕಿದ್ರೂ ಆ ಮನುಷ್ಯನಿಗೆ
ಆ ರೈತ ಸಿಗ್ಲೇ ಇಲ್ಲ. ಒಗಟು ಕೇಳಿದ್ದವನು. ಸಂಜೆ ಆಗ್ತಾ ಆಗ್ತಾ ಆ ಮನುಷ್ಯನಿಗೆ ಒಬ್ಬ ರೈತ ಸಿಕ್ಕ. ಅವನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಆ ಮನುಷ್ಯ ತುಂಬಾ ಸಂತೋಷದಿಂದ ಆ ರೈತನ ಬಳಿ ಹೋಗ್ತಾನೆ. ಮತ್ತೆ ಅವನ್ನ ಕೇಳ್ತಾನೆ, ನೀನು ಅದೇ ರೈತನ ನಿನ್ನೆ ಮಹಾರಾಜ ಮಹಾರಾಣಿಯವರು ಪರ್ಯಟನೆಗೆ ಬಂದಾಗ ಸಿಕ್ಕಿದೆಯಲ್ಲ? ಹೌದು, ನಾನೇ ಅದು. ಆದರೆ ನೀವು ಯಾಕೆ ಹೀಗೆ ಕೇಳುತ್ತಿದ್ದೀರಿ? ನಾನು ಮಹಾರಾಜರ ಆಸ್ಥಾನದವನು. ನೀನು ಆದಷ್ಟು ಬೇಗ ನನಗೆ ಆ ಒಗಟಿನ ಉತ್ತರವನ್ನು ನೀಡು. ನೀನು ಮಹಾರಾಜರಿಗೆ ಹೇಳಿದ್ದನ್ನು ನಾನು ನಿಮಗೆ ಒಗಟಿನ ಸರಿ ಉತ್ತರವನ್ನು ತಿಳಿಸಲಾರೆ. ನನಗೆ ಮಹಾರಾಜರ ಆದೇಶವಾಗಿದೆ. ನಾನು ಉತ್ತರ ಹೇಳಬಾರದೆಂದು ಮಹಾರಾಜರು ಷರತ್ ಹಾಕಿದ್ದಾರೆ. ಮೊದಲು ರೈತ ಆಗಲ್ಲ ಅಂದ. ಆನಂತರ ಮನುಷ್ಯ ರೈತನಿಗೆ 100 ಸ್ವರ್ಣ ಮುದ್ರೆಗಳನ್ನ ಕೊಟ್ಟ. ಆಗ ಆ ಮನುಷ್ಯನಿಗೆ ಅವನು ಉತ್ತರ ಕೊಟ್ಟ. ಮನುಷ್ಯ ಬಂದ. ಮಾರನೆ ದಿನ ಸುಮೇರ್ ಸಿಂಗ್ನ ದರ್ಬಾರಿನಲ್ಲಿ ಒಗಟಿನ ಸರಿಯಾದ ಉತ್ತರ ಹೇಳ್ಬಿಟ್ಟ. ರಾಜನ್ಗೆ ಅರ್ಥ ಆಯ್ತು, ರೈತ ಅವರ ವಿಶ್ವಾಸ ಮುರಿದಿದ್ದ ಅಂತ. ರಾಜ ರೈತನನ್ನ ಕರೆಸ್ದ, ಮತ್ತೆ ನಂಬಿಕೆ ದ್ರೋಹ ಮಾಡಿದ್ದಕ್ಕೆ ಕಾರಣವನ್ನ ಹೇಳಿಸ್ದ. ಜ್ಞಾಪಿಸಿಕೋ ರೈತ, ನಾನು ನಿನ್ನ ಬಳಿ ಏನು ಹೇಳಿದ್ದೆ? ನನ್ನ ಮುಖವನ್ನು 100 ಬಾರಿ ನೋಡುವ ತನಕ ಈ ಉತ್ತರವನ್ನು ನೀನು ಯಾರಿಗೂ ಹೇಳಬಾರದೆಂದು ನೆನಪಿದೆಯಾ ನಿನಗೆ? ಎಲ್ಲವೂ ಮರೆತು ಬಿಟ್ಟೆಯಾ? ಇಲ್ಲ ಇಲ್ಲ ಮಹಾರಾಜರೇ, ನಾನು ನಿಮಗೆ ಕೊಟ್ಟ ಭರವಸೆಯನ್ನು ಪೂರ್ತಿಯಾಗಿ ನಿಭಾಯಿಸಿದ್ದೇನೆ. ಸುಳ್ಳು ಹೇಳುತ್ತಿದ್ದೀಯಾ ನೀನು? ನನ್ನ ಮುಖವನ್ನು ನೀನು 100 ಬಾರಿ ಯಾವಾಗ ನೋಡಿದ್ದೆ? ಮಹಾರಾಜರೇ, ನಿಮ್ಮ ಆಸ್ಥಾನದವರು ನನಗೆ ಈ ಉತ್ತರವನ್ನು ಹೇಳಲು 100 ಸ್ವರ್ಣ ಮುದ್ರೆಯನ್ನು ನೀಡಿದ್ದರು. ಸ್ವರ್ಣ ಮುದ್ರೆಯಲ್ಲಿ ನಿಮ್ಮ ಅಂಕಿತವಾದ ಮುಖವನ್ನು 100 ಬಾರಿ ನೋಡಿಯೇ ಆಸ್ಥಾನದವರಿಗೆ ಸರಿ ಉತ್ತರ ನೀಡಿದ್ದೇನೆ. ರಾಜನ್ಗೆ ಆ ರೈತನ ಬುದ್ಧಿವಂತಿಕೆ ಮತ್ತೆ ಚತುರತೆಯನ್ನ ನೋಡಿ ಬಹಳ ಸಂತೋಷವಾಯಿತು. ಆ ರೈತನನ್ನ ಅವರು ಅವರ ವಿಶೇಷ ಸಮಿತಿಯಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಇದರಿಂದ ನಮ್ಗೇನ್ ತಿಳಿಯುತ್ತೆ ಅಂದ್ರೆ, ಮನುಷ್ಯ ಅವನ ಮೆದುಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಬಿಟ್ರೆ ಅವನು ಏನನ್ನ ಬೇಕಾದ್ರೂ ಪಡಿಬಹುದು ಅಂತ. ರೈತನಿಗೆ ಎಂಥ ಅವಕಾಶ ಸಿಕ್ತು ಅಂತ ಹೇಳಿದ್ರೆ, ಅವರು ರಾಜನ ಮುಂದೆ ಮಾತನಾಡೋದು, ಆ ಲಾಭವನ್ನ ಸರಿಯಾಗಿ ಬಳಸ್ದ, ಮತ್ತೆ ಅವನು ಯೋಚನೆ ಮಾಡ್ದ, ರಾಜನ ಮುಂದೆ ಎಂಥ ಪ್ರಶ್ನೆ ಇಡಬೇಕು ಅಂದ್ರೆ, ಎಂಥ ಒಗಟಿ ಇಡಬೇಕು ಅಂದ್ರೆ ಅದರ ಉತ್ತರ ಯಾರೂ ಬೇಗ ಕಂಡುಹಿಡಿಬಾರ್ದು ಅಂತ. ಯಾರು ಗೊತ್ತು, ಅದರಲ್ಲೂ ಚಮತ್ಕಾರ ಇರಬಹುದು, ಮತ್ತೆ ಅವರ ಜೀವನ ಬದಲಾಗಬಹುದು. ಎಲ್ಲಿ ಒಬ್ಬ ರೈತ, ಎಲ್ಲಿ ರಾಜ. ಆದ್ರೆ ಇವತ್ತು ಅವನು ಸೀದಾ ರಾಜಮಹಲಲ್ಲೇ ಇದ್ದ. ಅವನ ಜೀವನ ಬದಲಾಗ್ಬಿಟ್ಟಿತ್ತು, ಮತ್ತೆ ಅವನ ಪರಿವಾರದಲ್ಲಿ ಎಲ್ಲರೂ ಸಂತೋಷವಾದ ಜೀವನವನ್ನ ಅನುಭವಿಸ್ತಾ ಇದ್ರು. If you enjoyed this story, please like and subscribe our channel and press the bell icon to get future updates. And don't forget to comment.